ಕಾಂಗ್ರೆಸ್ಗೆ ಡಿನ್ನರ್ ಮೀಟಿಂಗ್ ದೊಡ್ಡ ತಲೆನೋವಾಗಿದ್ರೆ ಮಂಡ್ಯ ರೆಬಲ್ಸ್ ವಿರುದ್ಧ ಜೆಡಿಎಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯರನ್ನ ಹಣಿಯಲು ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ ಎನ್ನಲಾಗಿದ್ದು, ಒಂದೇ ಕಲ್ಲಿಗೆ ಎರಡು ಹಕ್ಕಿ ಒಡೆಯಲು ರಣತಂತ್ರವನ್ನ ರೂಪಿಸಿದೆ. ನಿಖಿಲ್ ವಿರುದ್ಧ ಕೆಲಸ ಮಾಡ್ತಾ ಇರುವಂತ ಸಿದ್ದು ಆಪ್ತರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ಜೆಡಿಎಸ್ ಸಿದ್ಧವಾಗಿದೆ. ಈ ಒಂದು ವಿಡಿಯೋವನ್ನೇ ಸಾಕ್ಷ್ಯವಾಗಿ ನೀಡಲು ಕ್ರಮಕ್ಕೆ ಒತ್ತಾಯಿಸಲಿದೆ. ಇನ್ನು ಕೆಪಿಸಿಸಿ ಸದಸ್ಯ ಸಚ್ಚಿದಾನಂದ ಮೇಲೆ ಕ್ರಮ ಆಗಿದೆ, ಅದೇ ರೀತಿ ಉಳಿದ ರೆಬಲ್ಗಳಿಗೂ ಕೂಡ ಕ್ರಮ ಆಗಬೇಕು ಅಂತ ಜೆಡಿಎಸ್ ಪಟ್ಟಣ ಹಿಡಿಯಲಿದೆ. ಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಕ್ರಮ ಆಗಬೇಕು ಅಂತ ಒತ್ತಾಯಿಸಲಿದ್ದಾರೆ. ನೋಡ್ತಾ ಇದೀವಿ, ಒಂದ್ ಕಡೆ ಕಾಂಗ್ರೆಸ್ಗೆ ಇದೆ ಅಂದ್ರೆ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಯಾವ ರೀತಿಯಾದಂತಹ ಸಂಕಷ್ಟವನ್ನ ತಂದಿದೆ ಅಂತ, ಈ ರೆಬಲ್ ನಾಯಕರು ಸುಮಲತಾ ಅಂಬರೀಶ್ ಅವರನ್ನ ಭೇಟಿಯಾಗಿರುವಂತದ್ದು ಜೆಡಿಎಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ. ಇಲ್ಲಿ ಚಲುವರಾಯಸ್ವಾಮಿ ಅಂಡ್ ಟೀಮ್ನ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ಅನ್ನುವ ನಿಟ್ಟಿನಲ್ಲಿ ಒತ್ತಾಯ ಮಾಡುವಂತ ಎಲ್ಲಾ ಚಾನ್ಸಸ್ ಗಳು ಇದೆ. ಅದಕ್ಕೆ ಟೈಮ್ ಅಂದ್ರೆ ಇಲ್ಲಿ ಗಡುವನ್ನ ಕೂಡ ಕೊಡುವಂತ ಎಲ್ಲಾ ಚಾನ್ಸಸ್ ಗಳು ಇರುವಂತದ್ದು. ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋಕ್ಕೂ ಮುಂಚೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ಅನ್ನುವ ಒತ್ತಾಯವನ್ನ ಮಾಡುವಂತ ಎಲ್ಲಾ ಚಾನ್ಸಸ್ ಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಮಂಡ್ಯ ರಾಜಕಾರಣದಲ್ಲಿ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ನಾಯಕರೆಲ್ಲರೂ ಕೂಡ ತಟಸ್ಥರಾಗಿದ್ರು, ಅದರಲ್ಲೂ ಎಸ್ಪೆಷಲಿ ಮೈತ್ರಿ ಧರ್ಮವನ್ನ ಪಾಲಿಸಿರಲಿಲ್ಲ. ಸೊ ಹೀಗಾಗಿ ಆ ನಾಯಕರು ಈಗ ಸುಮಲತಾ ಅಂಬರೀಶ್ ಅವರನ್ನ ಭೇಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ. ಈ ಎಲ್ಲಾ ನಾಯಕರು ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟ್ ಮಾಡಿದ್ರು, ನೋಡಿ ಈಗ ಸಾಕ್ಷಿ ಕೂಡ ಸಿಕ್ಕಂತಾಗಿದೆ ಅಂತ ಮನವಿಯನ್ನ ಮಾಡಲಿದ್ದಾರೆ. ನೋಡ್ತಾ ಇದೀವಿ, ಡಿನ್ನರ್ ಪೊಲಿಟಿಕ್ಸ್ ಪಾರ್ಟಿ ಮಾಡಿದ್ಯಾಕೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದೀವಿ. ಸಮೀಕ್ಷೆಯಲ್ಲಿ ಲೀಡ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಕ್ಕಾಗ್ಲಿ, ಕೈ ಸಹಾಯಕ್ಕೆ ಸುಮಾ ಅವರು ಧನ್ಯವಾದವನ್ನ ಹೇಳೋದಕ್ಕೋಸ್ಕರ ಈ ಒಂದು ಮೀಟಿಂಗ್ ಅನ್ನ ಕರೆದಿದ್ರ, ಅಥವಾ ಮುಂದಿನ ಕಾರ್ಯತಂತ್ರದ ಚರ್ಚೆಯನ್ನ ಮಾಡೋದಕ್ಕೋಸ್ಕರ ಈ ಒಂದು ಮೀಟಿಂಗ್ ಅನ್ನ ಕರೆಯಲಾಗಿತ್ತ? ಕ್ರಮ ಕೈಗೊಂಡ್ರೆ ಮುಂದೇನ್ ಮಾಡಬೇಕು? ಯಾಕಂದ್ರೆ ಅವರಿಗೂ ಕೂಡ ಗೊತ್ತೇ ಇರುತ್ತೆ, ಈ ಒಂದು ಸಭೆಯನ್ನ ಸೇರಿದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ರೆಬಲ್ ನಾಯಕರು ಸುಮಲತಾ ಅಂಬರೀಶ್ ಅವರನ್ನ ಭೇಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಕಾಂಗ್ರೆಸ್ಗೆ ಇದು ಯಾವ ರೀತಿಯಾಗಿ ಸಂಕಷ್ಟ ತಂದೊಡ್ತಾ ಇದೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರಿಗೆ ಮುಜುಗರ ಆಗ್ತಾ ಇರುವಂತದ್ದು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್, ಇನ್ನೊಂದ್ ಕಡೆ ಜೆಡಿಎಸ್ ಇದನ್ನೇ ಯಾವ ರೀತಿಯಾಗಿ ಅಸ್ತ್ರವನ್ನ ಮಾಡ್ಕೊಳ್ತಾ ಇದೆ ಅಂತ. ಪುಟ್ಟರಾಜ್, ಮುಖ್ಯವಾಗಿ ಈಗಾಗಲೇ ಮಂಡ್ಯ ರೆಬೆಲ್ ನಾಯಕರ ಒಂದು ನಡೆ ಏನಿದೆ, ಮುಖ್ಯವಾಗಿ ಸುಮಲತಾ ಅವರ ಜೊತೆಗೆ ಏನು ಡಿನ್ನರ್ ಪಾರ್ಟಿಯನ್ನ ಮಾಡಿದ್ದಾರೆ, ಇದು ಸಾಕಷ್ಟು ಸದ್ದು ಮಾಡಿರುವಂತದ್ದು. ಇದೇ ಒಂದು ವಿಚಾರ ಈಗ ರಾಜ್ಯ ಕಾಂಗ್ರೆಸ್ ಕೂಡ ಒಂದು ತಲೆ ತಗ್ಗಿಸುವಂತ ಒಂದು ಕೆಲಸ, ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದ್ ರೀತಿ ಗೊಂದಲದಲ್ಲಿ ಇರುವಂತ ಒಂದು ಪ್ರಶ್ನೆ ಮಾಡಿರುವಂತದ್ದು. ಈ ಒಂದು ವಿಚಾರ ಈಗೇನು ಮುಖ್ಯವಾಗಿ ಈಗಾಗಲೇ ಈ ಒಂದು ಡಿನ್ನರ್ ನಲ್ಲಿ ಗುರುತಿಸಿಕೊಂಡಿರುವಂತವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಆಪ್ತರೆ, ಮುಖ್ಯವಾಗಿ ಚಲ್ಲರಾಯ ಸ್ವಾಮಿ ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಅಲ್ಲಿನ ಇರ್ತಕ್ಕಂಥ ಸಚಿದಾನಂದ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯವರು ಆಪ್ತಾರೆ. ಹೀಗಾಗಿ ಇವರು ಯಾಕೆ ಸುಮಲತಾ ಅವರ ಜೊತೆಗೆ ಸೇರಿಕೊಂಡು ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಇದೀಗ ಚರ್ಚೆ ಆಗಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಈ ಒಂದು ವಿಡಿಯೋವನ್ನ ಮುಖ್ಯವಾಗಿ ಜೆಡಿಎಸ್ ನಾಯಕರೇ ಇದನ್ನ ಬಹಿರಂಗಪಡಿಸಿದ್ದಾರೆ. ಈ ಮೂಲಕವಾಗಿ ಕಾಂಗ್ರೆಸ್ನ ರೆಬಲ್ಗಳನ್ನ ಕಟ್ಟಿಹಾಕೋದ್ರ ಮೂಲಕ ಅಂದ್ರೆ ಅವ್ರನ್ನ ಶಾಶ್ವತವಾಗಿ ರಾಜಕೀಯ ಭವಿಷ್ಯದಿಂದ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ತಂತ್ರವನ್ನ ಜೆಡಿಎಸ್ ನಾಯಕರು ಮಾಡಿದಾರಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಇದೀಗ ಮೂಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ಆಡಿಯೋ ವಿಡಿಯೋ ಮುಖಾಂತರವಾಗಿ ರೆಬಲ್ಗಳ ವಿರುದ್ಧವಾಗಿ ಶಿಸ್ತು ಕ್ರಮ ಆಗಿರ್ಬೋದು, ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಒಂದು ಆಟ ಏನಿದಕ್ಕೆ ಅದಕ್ಕೂ ಒಂದು ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ತಂತ್ರವನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಜೆಡಿಎಸ್ ವರಿಷ್ಠ ದೇವೇಗೌಡ ಆಗಿರ್ಬೋದು, ಈ ಒಂದು ವಿಡಿಯೋವನ್ನ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಈ ಮುಖಾಂತರವಾಗಿ ಮಂಡ್ಯ ಭಾಗದಲ್ಲಿ ಏನು ತಮ್ಮ ಪಕ್ಷದ ಅಭ್ಯರ್ಥಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಏನು ಕೆಲಸ ಮಾಡಿದ್ರು ಈ ರೆಬೆಲ್ನ ಮಾಜಿ ಶಾಸಕರು, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು. ಅವರ ಮುಂದಿನ ದಿನಗಳಲ್ಲಿ ಇದೇ ರೀತಿಯೇನಾದ್ರೂ ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯನವರೇ, ಯಾಕೆಂದ್ರೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರೇ, ಇದರಲ್ಲಿ ಎಲ್ಲದಕ್ಕೂ ಕೂಡ ಒಂದು ಸಮಸ್ಯೆಯನ್ನ ಪರಿಹರಿಸಬೇಕಾಗಂತವ್ರು. ಸೊ ಹೀಗಾಗಿ ಏನ್ ಮಾಡಬಹುದು ಸಿದ್ದರಾಮಯ್ಯನವರು ಅಂತ, ಯಾಕೆಂದ್ರೆ ಅವರ ಆಪ್ತರೇ ಎಲ್ಲರೂ ಕೂಡ ಹೋಗಿದ್ದಂತ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದೆ ಅನ್ಸುತ್ತೆ. ಸೊ ಇದು ರಾಜ್ಯ ಸರ್ಕಾರಕ್ಕೆ ಒಡಕು ಮೂಡುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಕಂಡು ಬರ್ತಾ ಇದೆ.
ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಈ ಒಂದು ವಿಡಿಯೋ ಆಗಿರ್ಬೋದು, ಎಷ್ಟು ಸಂಸಕರ ಈ ಒಂದು ಸಮಾನ ಮನಸ್ಕರ ನಿವೇದಿಕೆ ಏನಿದೆ, ಇದೆಲ್ಲವೂ ಕೂಡ ಈಗಾಗಲೇ ಒಂದು ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಸಂಕಷ್ಟವನ್ನು ಕೊಟ್ಟಿರುವಂಥದ್ದು. ಈ ಜೊತೆಗೆ ಅತೃಪ್ತ ಶಾಸಕರು ಅಂದರೆ ರೆಬಲ್ನ ಶಾಸಕರು ಏನಿದೆ, ರೆಬಲ್ನ ಮಾಜಿ ಶಾಸಕರು ಸಿದ್ದರಾಮಯ್ಯ ಜೊತೆಗೆ ಗುರುತಿಸಿಕೊಂಡವರು ಈ ರೀತಿ ಮೀಟಿಂಗ್ ಮಾಡಿರುವಂಥದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಕೂಡ ಒಂದು ರೀತಿ ತಲೆ ತಗ್ಗಿಸುವಂತಹ ಒಂದು ಕೆಲಸ ಆಗಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯ ಆಗಿರ್ಬೋದು, ಜೊತೆಗೆ ರೆಬಲ್ನ ಶಾಸಕರು ರೆಬಲ್ನ ಮಾಜಿ ಶಾಸಕರು ಏನಿದ್ರೆ ಅವರನ್ನ ಕಟ್ಟಿ ಹಾಕುವಂಥದ್ದಕ್ಕೆ ಈ ಒಂದು ವಿಡಿಯೋ ಪ್ರಮುಖವಾದಂತಹ ಸಾಕ್ಷಿ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರೆಬಲ್ಗಳ ಜೊತೆಗೆ ಒಂದು ಮಾತುಕತೆಯನ್ನು ಮಾಡಿದ್ದಾರೆ, ಕೂಡಲೇ ನಮ್ಮನ್ನು ಭೇಟಿ ಮಾಡಿ ಅನ್ನುವಂಥ ಬುಲವನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ರೀತಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು, ನೀವು ಯಾಕೆ ಸುಮಲತಾ ಅವರ ಜೊತೆಗೆ ಹೋದ್ರಿ, ಈ ಒಂದು ಸಂದರ್ಭದಲ್ಲಿ ಸುಮಲತಾ ಅವರ ಜೊತೆ ಹೋಗಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಚಲ್ರಾಯಸ್ವಾಮಿ, ನರೇಂದ್ರ ಸ್ವಾಮಿ ಜೊತೆಗೆ ಇನ್ನುಳಿದಿರತಕ್ಕಂಥ ಅತೃಪ್ತ ಅಂದರೆ ರೆಬಲ್ನ ಶಾಸಕರೇನು ಮಾಜಿ ಶಾಸಕರೇಂದ್ರೆ ಅವರು ಇವತ್ತು ಮಾಜಿ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಈ ಒಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಭಾಗವಹಿಸುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ರೆಬಲ್ಗಳು ಏನು ಕೆಲಸ ಮಾಡಿದ್ರು, ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಹೇಳಿರುವಂಥದ್ದಾಗಿರ್ಬೋದು, ಜೊತೆಗೆ ಯಾವೆಲ್ಲ ಪಂಚಾಯಿತಿಗಳಲ್ಲಿ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ತಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು, ಜೊತೆಗೆ ಸುಮಲತಾ ಅವರ ಪರವಾಗಿ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವೆಲ್ಲ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸೋದ್ರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಸಚ್ಚಿದಾನಂದ ಏನಿದ್ದಾರೆ ಅಂದರೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರಿಂದ ವರದಿಯನ್ನು ತರಿಸ್ಕೊಳ್ಳೋದ್ರ ಮೂಲಕವಾಗಿ ಮಂಡ್ಯ ರೆಬಲ್ಗಳ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಡಿಸಿಎಂ ಪರಮೇಶ್ವರ್ ಜೊತೆಗೆ ಸಚಿವ ಡಿಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು ಇದೇ ಒಂದು ವಿಚಾರವಾಗಿ, ಹೇಗಪ್ಪ ಹಿಂಗೆ ಆಗೋಯ್ತಲ್ಲ, ಮುಂದಿನ ದಿನಗಳಲ್ಲಿ ಮಿತ್ರ ಪಕ್ಷದ ನಾಯಕರು ಅಂದರೆ ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು ನಾವು ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ರೆಬರ್ಗಳ ವಿರುದ್ಧವಾಗಿ ಕಠಿಣ ಅಂದರೆ ಶಿಸ್ತು ಕ್ರಮ ಅಂದರೆ ಪಕ್ಷದಿಂದ ಹೊರಗಡೆ ಇರುವಂಥದ್ದಾಗಿರ್ಬೋದು, ಜೊತೆಗೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಏನಾದರೂ ಅಂದರೆ ಕಠಿಣ ಅಂದರೆ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಕ್ರಮ ಕೈಗೊಳ್ಳುವಂಥದ್ದಾಗಿರ್ಬೋದು, ಆ ಒಂದು ವಿಚಾರದ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಜೊತೆಗೆ ಗುರುತಿಸಿಕೊಂಡಿರುವಂತಹ ರೆಬಲ್ನ ಮಾಜಿ ಶಾಸಕರೆಂದರೆ ಅವ್ರಿಗೆ ಒಂದು ರೀತಿ ಶಿಸ್ತು ಕ್ರಮ ಕೈಗೊಳ್ಳುವಂತಹ ಇವತ್ತು ಸಾಧ್ಯತೆ ಇವತ್ತಿನ ಸಭೆಯಲ್ಲಿ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.